ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡು ಈಗಾಗಲೇ ಪೊಲೀಸರ ವಿಚಾರಣೆಯನ್ನು ಎದುರಿಸುತ್ತಿದ್ದಾರೆ ಯಾವಾಗ ನಟ ರಿಂದ ಈ ಕೃತ್ಯ ಆಯಿತು ಅನ್ನೋ ಮಾಹಿತಿ ಗೊತ್ತಾಯಿತು ಆಗಿನಿಂದಲೂ ಕೂಡ ಇಡೀ ಸ್ಯಾಂಡಲ್ವುಡ್ ಆತಂಕದಲ್ಲಿದೆ ಅನೇಕ ದರ್ಶನ್ ದರ್ಶನ್ರ ನಡೆಯನ್ನ ಖಂಡಿಸಿದ್ದಾರೆ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲಿ ಅಂತಾನು ಆಗ್ರಹಪಡಿಸಿದ್ದಾರೆ ಈ ನಡುವೆ ಆಗುತ್ತಿರುವ ಬೆಳವಣಿಗೆಗಳ ಕುರಿತು ಕಿಚ್ಚ ಸುದೀಪ್ ಅವರು ಕೂಡ ಇವತ್ತು ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ ಈ ಘಟನೆಯ ಬಗ್ಗೆ ಸುದೀಪ್ ಏನ್ ಹೇಳಿದ್ರು ಅನ್ನೋದನ್ನು ನೋಡೋದಾದರೆ ಸರ್ಕಾರ ಮತ್ತು ಮೀಡಿಯಾದವರು ಪೊಲೀಸರು ಕರೆಕ್ಟ್ ಆಗಿ ಕೆಲಸವನ್ನ ಮಾಡುತ್ತಿದ್ದಾರೆಂದ್ರೆ ಅದಕ್ಕೆ ನಾನು ಬೆಂಬಲವನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ ಇನ್ನು ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಸುದೀಪ್ ಬಾಳಿ ಬದುಕಬೇಕಿದ್ದ ರೇಣುಕಾಸ್ವಾಮಿ ಬೀದಿ ಹೆಣವಾಗಿದ್ದಕ್ಕೆ ಆತನ ಹೆಂಡತಿ ಮತ್ತೆ ಹುಟ್ಟಿ ಬರುವಂತಹ ಮಗುವಿಗೆ ಹಾಗೂ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಪಡಿಸಿದ್ದಾರೆ ಇನ್ನು ಮುಖ್ಯಮಂತ್ರಿಗಳೇ ಹಠ ಹಿಡಿದು ಕೂತಿದ್ದು ಈ ಪ್ರಕರಣದಲ್ಲಿ ನ್ಯಾಯವನ್ನ ಕೊಡಿಸಲು ಮುಂದಾಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಬೆಂಬಲಿಸಬೇಕಿದೆ ಎಂದಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಸುದೀಪ್ ರಾಜ್ಯದಲ್ಲಿ ಮುಖ್ಯವಾಗಿ ಪೊಲೀಸರು ಹೇಗೆ ಕೆಲಸ ಮಾಡುತ್ತಿದ್ದಾರೆ ಮೀಡಿಯಾಗಳು ಹೇಗೆ ತೋರಿಸ್ತಿವೆ ಮತ್ತು ನ್ಯಾಯಾಧೀಶರು ಏನು ತೀರ್ಮಾನವನ್ನು ಕೊಡ್ತಾರೆ ಎಂಬುದರ ಬಗ್ಗೆ ಕೊಲೆಯಾದವನ ಮನೆಗೆ ಮತ್ತು ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಇಲ್ಲಿ ಆರೋಪಿ ಯಾರು ಯಾತಕ್ಕಾಗಿ ಮಾಡಿದ್ದಾನೆ ಎಂಬ ಸತ್ಯ ಹೊರಬಂದು ಶಿಕ್ಷೆ ಆಗಬೇಕು ಎಂಬುದು ಎಲ್ಲರ ಅಭಿಪ್ರಾಯ ಒಂದು ಜೀವ ಹುಟ್ಟಿತು ಒಂದು ಜೀವ ಹೋಯಿತು ಎಂಬುದನ್ನು ನಾವು ಯಾವುದೇ ಸ್ಥಳವನ್ನು ಆಧರಿಸಿ ಪ್ರಾಮುಖ್ಯತೆಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ಚಿತ್ರದುರ್ಗ ಶಿವಮೊಗ್ಗ ಯಾವುದೇ ಆಗಿರಲಿ ಕರ್ನಾಟಕದ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅನ್ಯಾಯವಾದರೆ ಅದಕ್ಕೆ ನ್ಯಾಯವನ್ನ ಸಿಗ್ಲಿ ಅನ್ನು ಅದಕ್ಕೆ ನ್ಯಾಯವನ್ನು ಕೊಡಲಿ ಅನ್ನೋದು ನಮ್ಮ ವಾದವಾಗಿರುತ್ತೆ ರಾಜ್ಯದಲ್ಲಿ ಚಿತ್ರರಂಗಕ್ಕೂ ಕೂಡ ನ್ಯಾಯ ಸಿಗಬೇಕು ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಚಿತ್ರರಂಗದ ಮೇಲೆ ಏನಾದರೂ ಒಂದು ಬರ್ತನೆ ಇರುತ್ತೆ ಜನ ಬರಲಿಲ್ಲವೆಂದರೂ ಚಿತ್ರರಂಗ ಹೋರಾಟಕ್ಕೆ ಬರಲಿಲ್ಲ ಎಂದರೂ ಚಿತ್ರರಂಗ ಎಂಬುದರ ಮೇಲೆ ಆರೋಪ ಮಾಡ್ತಿರುವುದಕ್ಕೆ ಒಂದು ಕ್ಲೀನ್ ಚೀಟ್ ಸಿಗಬೇಕು ಚಿತ್ರರಂಗದಲ್ಲಿ ಎಲ್ಲ ಬಗೆಯ ಕಲಾವಿದರು ಕೂಡ ಇರ್ತಾರೆ ಕೊಲೆಯಾದ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯ ಸಿಕ್ಕರೆ ಚಿತ್ರರಂಗಕ್ಕೂ ಕೂಡ ಸಂತೋಷ ಎಂದಿದ್ದಾರೆ ಕಿಚ್ಚ ಸುದೀಪ್ ಇನ್ನು ಮುಂದುವರೆದು ಮಾತನಾಡಿದ ಕಿಚ್ಚ ಸುದೀಪ್ ದರ್ಶನ್ರನ್ನ ಬ್ಯಾನ್ ಮಾಡುವುದರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಅಂತ ಪ್ರಶ್ನೆಯನ್ನು ಮಾಡಿದಾಗ ನಾವ್ಯಾರೂ ಕಾನೂನಲ್ಲ ಚಿತ್ರರಂಗದಿಂದ ಒಬ್ಬರನ್ನ ಸುಖ ಸುಮ್ಮನೆ ಬ್ಯಾನ್ ಮಾಡೋಕ್ಕೂ ಆಗೋದಿಲ್ಲ ಈ ಕೇಸ್ನಿಂದ ಹೊರಗೆ ಬಂದರೆ ಬ್ಯಾನ್ ಎನ್ನುವ ಪದವೇ ಬರುವುದಿಲ್ಲ ಕೆಲ ಹಿರಿಯರು ಕುಳಿತುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕೆಲವು ದಿನಗಳ ಹಿಂದೆ ನನ್ನ ಮೇಲೂ ಕೂಡ ಬ್ಯಾನ್ ಮಾಡಬೇಕು ಎಂಬ ಆಗ್ರಹ ಬಂದಿತ್ತು ಈಗ ಬ್ಯಾನ್ ವಿಚಾರವನ್ನು ಕೈಬಿಟ್ಟು ಇದೆಲ್ಲವೂ ಕೂಡ ಈಗ ಬ್ಯಾನ್ ವಿಚಾರವನ್ನ ಕೈಬಿಡಿ ಅದೆಲ್ಲ ಕೂಡ ಸೆಕೆಂಡ್ರಿ ಚಿತ್ರರಂಗದಲ್ಲಿ ಯಾವ ತೀರ್ಮಾನ ಕೈಗೊಳ್ತೀರಿ ಅಂತ ಕೇಳದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿಲುವು ಕೈಗೊಂಡು ನಗೆ ಪಾಟಲಿಗೀಡಾಗಿದ್ದೇವೆ ಯಾರೋ ಒಬ್ಬರು ಹಲ್ಲೆ ಮಾಡಿದ್ದಾರೆಂದು ಬೇರೊಬ್ಬರ ಮೇಲೆ ಆರೋಪ ಮಾಡಿರ್ತಾರೆ ಆಗ ನಾವು ಅವರ ಬಗ್ಗೆ ನಿಲುವು ಕೈಗೊಂಡ ನಂತರ ಹೊಡೆದಾಡಿಕೊಂಡ ಇಬ್ಬರು ಒಂದಾಗುವ ಮೂಲಕ ನಿಲುವು ಕೈಗೊಂಡವರನ್ನ ಕೂಡ ಜೋಕರ್ಸ್ ಮಾಡಿದ್ದಾರೆ ಹೀಗಾಗಿ ಯಾವುದೇ ನಿಲುವನ್ನ ಕೇಳಬೇಡಿ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ ಹೀಗಾಗಿ ಯಾವುದೇ ನಿರ್ಧಾರದ ಬಗ್ಗೆ ಅಥವಾ ನಿಮ್ಮ ನಿಲುವೇನು ಎಂದು ಕೇಳಬೇಡಿ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಮತ್ತು ದರ್ಶನ್ ಇಬ್ಬರು ಕೂಡ ಕುಚಿಕು ಸ್ನೇಹಿತರಾಗಿದ್ದರು ಇಬ್ಬರ ಅತ್ಯಾಪ್ತ ಗೆಳೆತನವನ್ನು ಕೂಡ ನಾವು ಕಂಡಿದ್ವಿ ಆದರೆ ಕಳೆದ ಕೆಲ ವರ್ಷಗಳ ಹಿಂದೆ ಕಾರಣಾಂತರಗಳಿಂದ ದರ್ಶನ್ ಸುದೀಪ್ ಅವರಿಂದ ದೂರ ಆದರು ಸುದೀಪ್ ನನ್ನ ಸ್ನೇಹಿತನಲ್ಲ ನಾವಿಬ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಕೇವಲ ನಾಯಕ ನಟರು ಅಂತ ಹೇಳಿ ಪೋಸ್ಟನ್ನು ಮಾಡಿ ತಮ್ಮಿಬ್ಬರ ಗೆಳೆತನಕ್ಕೆ ಫುಲ್ ಸ್ಟಾಪನ್ನು ಇಟ್ಟಿದ್ರು ಇನ್ನು ಅನೇಕ ಸಂದರ್ಭಗಳಲ್ಲಿ ಸುದೀಪ್ ಮತ್ತು ದರ್ಶನ್ ಒಂದಾಗ್ತಾರೆ ಅನ್ನೋ ಅಭಿಲಾಷೆಯಿಂದಲೇ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ಅದೆಲ್ಲವೂ ಕೂಡ ಇದುವರೆಗೂ ಈಡೇರದೆ ಹುಸಿಯಾಗಿತ್ತು